नमस्कार अमोघ न्यूज के स्वागत नानु स्मिता पवर स्टार पुनीत राजकुमार अवरिगे विविध दलित पर संघटने तुमकूरी भावपूर्ण श्रद्धांजलि अर्पिसिदरु। ತುಮಕೂರಿನ ಅಮಾನಿಕೆರೆಯಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ವಿವಿಧ ದಲಿತ ಪರ ಸಂಘಟನೆಗಳು ಶ್ರದ್ಧಾಂಜಲಿ ಸಲ್ಲಿಸಿತು. ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಇಟ್ಟು ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಗೌರವ ಸೂಚಿಸಿತು. ತೀವ್ರ ಹೃದಯಾಘಾತದಿಂದ ಅಸುನೀಗಿದ್ದ ಪುನೀತ್ ರಾಜ್ಕುಮಾರ್ ಅವರು ನಡೆಸುತ್ತಿದ್ದ ಸಮಾಜ ಸೇವೆಯನ್ನ ಮುಖಂಡ ಪಿಎನ್ ರಾಮಯ್ಯರವರು ಸ್ಮರಿಸಿಕೊಂಡರು. ತುಮಕೂರು ಅಮಾನಿಕೆರೆಯಲ್ಲಿ ಇವತ್ತು ದಲಿತ ಪರ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಸಮಾಜದಲ್ಲಿ ತುಳಿತಕ್ಕೊಳಗಾದಂಥ ಎಡಬಲ ಸಮನ್ವಯ ಸಮಿತಿ ವತಿಯಿಂದ ಇವತ್ತು ಪುನೀತ್ ರಾಜ್ಕುಮಾರ್ ಅವರ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಆಯೋಜಿಸಿದ್ದೀವಿ. ಹಂಗಾಗಿ ಇವತ್ತು ಪುನೀತ್ ರಾಜ್ಕುಮಾರ್ ಅವರು ಈ ದೇಶದ ಆಸ್ತಿಯಾಗಿ ಪರಿಣಮಿಸಿದರು, ರಾಜ್ಯದ ಮುತ್ತು ರತ್ನವಾಗಿ ಈ ಜನರಿಗೆ ಕಂಡವರೆ, ಒಂದು ರಾಜ್ಯದ ಮನೆಮಗನಾಗಿ ಇವತ್ತು ಜನಕ್ಕೆ ಸಾಬೀತಾಗವರೆ. ನಾನು ಈ ಸಂದರ್ಭದಿಂದ ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳೇನಂತಂದರೆ, ವೃದ್ಧಾಶ್ರಮ ಮಾಡಿತ್ತು, ಅಂಗಾಲಿಕರ ಆಶ್ರಮನ ಸಹಾಯಧನ ಮಾಡಿತ್ತು, ಮತ್ತು ಗೋಶಾಲೆಗಳಿಗೆ ಸಹಾಯಧನ ನೀಡಿತ್ತು, ಸರ್ಕಾರಿ ಶಾಲೆಗಳಿಗೆ ಏನು ದತ್ತು ತಗೊಂಡು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡಿಸ್ತಾ ಇತ್ತು, ಮತ್ತು ಬಡ ಮಕ್ಕಳಿಗೆ ಏನಿದೆ ಆ ಬಡ ಮಕ್ಕಳಿಗೆ ಸಾಕಷ್ಟು ಸಾವಿರಾರು ಮಕ್ಕಳಿಗೆ ತನ್ನ ಓದಿನ ಎಲ್ಲ ವಿದ್ಯಾಭ್ಯಾಸದ ಖರ್ಚನ್ನು ನೋಡ್ಕೊಂತ ಇದ್ದರು, ಮತ್ತು ಬಡ ಕಲಾವಿದರು. ಪುನೀತ್ ರಾಜ್ಕುಮಾರ್ ಅವರು ವಿಶ್ವದಲ್ಲೇ ಅಪ್ರತಿಮ ನಟನೆಂದು ಖ್ಯಾತಿ ಹೊಂದಿದ್ದಾರೆ ಎಂದು ರಾಮಯ್ಯ ಹೇಳಿದರು. ಈ ಸಂದರ್ಭದಲ್ಲಿ ನಿಧಿ ಕುಮಾರ್, ಗೋವಿಂದರಾಜ್, ನರಸಿಂಹಮೂರ್ತಿ, ಮಾರುತಿ ರಾಜೇಶ್, ಅನಂತ ಸಾಗರ್, ಲಕ್ಷ್ಮೀನಾರಾಯಣ, ವಕೀಲ ರಜನೀಕಾಂತ್, ಅನಂತರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರ 37ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಯವರ 37ನೇ ವರ್ಷದ ಪುಣ್ಯತಿಥಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದಿರಾ ಗಾಂಧಿಯವರ ಭಾವಚಿತ್ರಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರು ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ದೇಶ ಕಂಡ ಅಪ್ರತಿಮ ಮಹಿಳಾ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ ಉತ್ತಮ ಆಡಳಿತ ನಡೆಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಿತ್ರರಾದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ರಾಮಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಜೊತೆಗೆ ನಾವು ಇವತ್ತು ಭಾರತ ದೇಶ ಕಂಡ ಅತ್ಯಂತ ಅಪ್ರತಿಮ ಮಹಿಳಾ ಪ್ರಧಾನಮಂತ್ರಿ, ಕಾಂಗ್ರೆಸ್ ಪಕ್ಷದ ಅಧಿನಾಯಕಿಯಾಗಿದ್ದ ಶ್ರೀಮತಿ ಇಂದಿರಾ ಗಾಂಧಿಯವರ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತಿಗೆ ನಮ್ಮನ್ನು ಅವರಾಗಲಿ 37 ವರ್ಷಗಳಾಗಿದ್ದಾವೆ. 37 ವರ್ಷಗಳು ಆದರೂ ಕೂಡ ಅವರು ನಮ್ಮ ಮನಸ್ಸಿನಲ್ಲಿ ಇದ್ದಾರೆ ಅಂತೇಳಿದರೆ ಅವರು ಮಾಡಿದ ಸಾಧನೆಗಳು ಅದಕ್ಕೆ ಮುಖ್ಯ ಕಾರಣ. ನಾವಿನ್ನ ಚಿಕ್ಕರಾಗಿದ್ವಿ, ವಿದ್ಯಾರ್ಥಿಗಳಾಗಿದ್ದೀವಿ, ನಾನು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಾ ಇದ್ದೆ ಆ ಸಮಯದಲ್ಲಿ ಈ ಅಘಾತ ಸುದ್ದಿ ಕೇಳಿ ನಮಗೆಲ್ಲರೂ ಬಹಳ ಬೇಜಾರಾಯಿತು. ಯಾಕಂದರೆ ನಮ್ಮ ದೇಶವನ್ನು ಕಟ್ಟಿ ಒಂದು ಅಭಿವೃದ್ಧಿ ಹೊಂದಿದಂಥ ದೇಶವನ್ನು ಮಾಡೋಕ್ಕೆ ಪಣತೊಟ್ಟು ಕೆಲವೇ ದಿನಗಳ ಅವರು ವೀರಮಣ ಅಪ್ಪುವಂಥ ಕೆಲವೇ ದಿನಗಳ ಮುಂದೆ ಅವರು ಒಂದು ಭಾಷಣ ಹೇಳ್ತಾಯಿದ್ರು. ನನ್ನ ಕೊನೆಯ ಉಸಿರಿರು ತನಕ ನಾನು ನನ್ನ ದೇಶ ಸದೃಢ ದೇಶವನ್ನ ಕಟ್ಟಲು ಇಂದಿರಾ ಗಾಂಧಿಯವರು ಹಗಲಿರುಳು ಶ್ರಮಿಸಿದ್ದರೆಂದು ಡಾಕ್ಟರ್ ರಫೀಕ್ ಅಹಮದ್ ಹೇಳಿದರು. ಹೋರಾಡ್ತೀನಿ, ದೇಶವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅಂತಹ ಮಹಾನ್ ಮಹಿಳೆಯ ಪುಣ್ಯತಿಥಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ಅವರನ್ನು ಸ್ಮರಿಸ್ತಾ ಇದ್ದೀವಿ. ಯಾಕಂದರೆ ಇವತ್ತು ಏನು ಇಂದಿರಾ ಗಾಂಧಿಯವರು ಅನೇಕ ಯೋಜನೆಗಳನ್ನು ಅವರು ನಮಗೆ ಕೊಟ್ಟರು, ಅದರ ಫಲಿತಾಂಶವಾಗಿ ನಾವು ಇವತ್ತು ಅಭಿವೃದ್ಧಿ ಹೊಂದ್ತಾ ಇದ್ದೀವಿ.
ವ್ಯವಸಾಯ ಕ್ಷೇತ್ರದಲ್ಲಿರಬಹುದು, ಕೈಗಾರಿಕಾ ಕ್ಷೇತ್ರದಲ್ಲಿರಬಹುದು, ಬ್ಯಾಂಕೀಕರಣಗಳಿರಬಹುದು, ಶೈಕ್ಷಣಿಕ ಕ್ಷೇತ್ರದಲ್ಲಿರಬಹುದು, ಇಂತಹ ಎಲ್ಲ ಕ್ಷೇತ್ರಗಳಲ್ಲಿ ಅವರ ಕೊಡುಗೆ ಅಪಾರ. ಇಂತಹ ಒಂದು ಮಹಿಳೆಯನ್ನು ಇವತ್ತು ನಾವು ಸ್ಮರಿಸ್ತಾ ಇದ್ದೀವಿ. ಇಂತಹ ಮಹಿಳೆಯರು ಮತ್ತೆ ಮತ್ತೆ ಹುಟ್ಟಿ ಬರಲಿ ನಮ್ಮ ನಾಡಿನಲ್ಲಿ, ಹಾಗೆಯೇ ನಮ್ಮ ದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಇಂತಹ ಅವಶ್ಯಕತೆ ನಮ್ಮೆಲ್ಲರ ಮುಂದೆ ಇದೆ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣರವರು ಮಾತನಾಡಿ, ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿ ಉತ್ತಮ ಕಾರ್ಯ ನಿರ್ವಹಿಸಿದ್ದಾರೆ ಎಂದು ತಿಳಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ದೇಶದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರ ಪುಣ್ಯದಿನ ಆಚರಣೆಯನ್ನು ತುಮಕೂರು ನಗರ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಆತ್ಮೀಯರಾಗಿರ್ತಕ್ಕಂಥ ರಫೀಕ್ ಅಹಮದ್ ಅವರು ಹಾಗೂ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ದಿನಾಚರಣೆ ಆಚರಣೆ ಮಾಡಿದ್ರು. ದೇಶದ ಪ್ರಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಅಂದರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ದೇಶ ಸಂಕಷ್ಟದಲ್ಲಿದ್ದಾಗ ಬಡತನ ಎದುರಿಸ್ತಾ ಇರಬೇಕಾದ್ರೆ ಅಮೇರಿಕದಿಂದ ಕೆಂಪು ಜೋಳನ ತರಿಸಿ ಈ ದೇಶದ ಜನತೆಗೆ ಹಸುವನ್ನು ನೀಗಿಸ್ದಂಥ ಯಾರಾದರೂ ಪ್ರಧಾನಿ ಅಂತಂದರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಅವರು. ಬಡತನ ಜಾಸ್ತಿ ಇತ್ತು, ಆಹಾರ ಧಾನ್ಯಗಳನ್ನ ಬೆಳೀತಾ ಇರಲಿಲ್ಲ, ನೀರಾವರಿ ಯೋಜನೆಗಳಿರಲಿಲ್ಲ. ಆಗ ಅಮೇರಿಕದಿಂದ ಕೆಂಪು ಜೋಳ ತರಿಸಿ ಅವತ್ತು ಬಡವರನ್ನೆಲ್ಲ ಸಾಕಿದ್ರು. ನಂತರ ಬಾಬು ಜಗಜೀವನ್ ರಾಮ್ ಅವ್ರನ್ನ ಹೊರದೇಶಕ್ಕೆ ಕಳಿಸಿ ನೀರಾವರಿ ಬಗ್ಗೆ ಅಧ್ಯಯನ ನಡೆಸಿ ಅಲ್ಲಿಂದ ಬಂದು ಡ್ಯಾಮ್ಸು ಅಣೆಕಟ್ಟುಗಳನ್ನೆಲ್ಲ ಕಟ್ಟಿ ಏನು ನಮ್ಮ ಬೆಳೆಗಳನ್ನ ಆಹಾರ ಧಾನ್ಯಗಳನ್ನ ಬೆಳೆಯೋಕ್ಕೆ ಒತ್ತು ಕೊಟ್ಟರು. ಅದೇ ರೀತಿ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಬೇಕಾದ್ರು ಇವರ ನೇತೃತ್ವದಲ್ಲೇ ನಮ್ಮ ಭಾರತ ದೇಶ ಗೆಲ್ತಾ ಹೋಗ್ತು. ಹಾಗಾಗಿ ಈಗಿನ ಬಿಜೆಪಿಯವರು ಹೇಳ್ತಾರೆ ಏನೋ ಅದು ಯಾವುದೋ ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಟ್ಟು ನಾವು ಗೆದ್ದೋ ಅಂತ. ಈ ಸಂದರ್ಭದಲ್ಲಿ ಆಟೋರಾಜು, ನಟರಾಜ್, ಸುಜಾತ ಸೇರಿ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪ್ರವರ್ಗ ಒಂದರ ಜಾತಿಗಳ ಜನಾಂಗದವರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲು 95 ಜಾತಿಗಳು ಮತ್ತು 395 ಉಪಜಾತಿಗಳವರು ಒಗ್ಗೂಡಬೇಕೆಂದು ರಾಜ್ಯ ಪ್ರವರ್ಗದ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಡಿಟಿ ಶ್ರೀನಿವಾಸ್ ಕರೆ ನೀಡಿದರು. ಪ್ರವರ್ಗ ಒಂದರ ಜಾತಿಗಳ ಜನಾಂಗದವರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲು 95 ಜಾತಿಗಳು ಮತ್ತು 395 ಉಪಜಾತಿಗಳವರು ಒಗ್ಗೂಡಬೇಕೆಂದು ರಾಜ್ಯ ಪ್ರವರ್ಗ ಒಂದರ ಜಾತಿಗಳ ಒಕ್ಕೂಟದ ಅಧ್ಯಕ್ಷ ಟಿಡಿ ಶ್ರೀನಿವಾಸ್ ಕರೆ ನೀಡಿದರು. ತುಮಕೂರಿನಲ್ಲಿ ರಾಜ್ಯ ಪ್ರವರ್ಗ ಒಂದರ ಜಾತಿಗಳ ಜನಾಂಗದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಳೆದ 75 ವರ್ಷಗಳಿಂದಲೂ ಪ್ರವರ್ಗ ಒಂದರ ಜಾತಿಗಳವರು ಯಾವುದೇ ರೀತಿಯ ಅಭಿವೃದ್ಧಿ ಹೊಂದದ ಶೋಷಣೆ ಅನುಭವಿಸುತ್ತಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಲು ಎಲ್ಲರೂ ಎಚ್ಚೆತ್ತುಕೊಳ್ಳುವ ಮೂಲಕ ಒಗ್ಗೂಡಬೇಕೆಂದು ತಿಳಿಸಿದರು. ಪ್ರವರ್ಗ ಒಂದರ ಜಾತಿಗಳವರಿಗೆ ಸರ್ಕಾರದಿಂದ ಸೌಲಭ್ಯ ದೊರೆಯಬೇಕಾದರೆ ಅನಿವಾರ್ಯವಾಗಿ ಹೋರಾಟದ ಹಾದಿ ಹಿಡಿಯಬೇಕೆಂದು ಶ್ರೀನಿವಾಸ್ ರವರು ಪ್ರತಿಪಾದಿಸಿದರು. 1 ಕೋಟಿ ಜನಸಂಖ್ಯೆ ಹೊಂದಿದ್ದು ಇದರಲ್ಲಿ ಕೇವಲ 3 ಮಂದಿ ಶಾಸಕರಾಗಿದ್ದು 19 ಬೇಡಿಕೆಗಳನ್ನು ಈಡೇರಿಸುವಂತೆ ಮುಖ್ಯಮಂತ್ರಿಗಳಿಗೆ ಕೋರಿದ್ದು ಅದರಲ್ಲಿ ಮುಖ್ಯಮಂತ್ರಿಗಳು 5 ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದಾರೆಂದು ಶ್ರೀನಿವಾಸ್ ತಿಳಿಸಿದರು. ಪ್ರವರ್ಗ ಒಂದರ ಒಕ್ಕೂಟದ ಜಾತಿಗಳ ಒಟ್ಟೊಟ್ಟಿಗೆ ಈ ಒಂದು ಸಭೆಯನ್ನು ಮಾಡಬೇಕು ಅಂತೇಳಿ 1 ವಾರದ ಹಿಂದೆ ಅಂದರೆ ಹೋದ ಶನಿವಾರ ನಾವು ದಿನಾಂಕವನ್ನು ನಿಗದಿಪಡಿಸಿದ್ವಿ. ಆದರೆ ನಮ್ಮ ಕರಿಯಣ್ಣವರು ಇಲ್ಲ, ನಮಗೆ ಭಾನುವಾರನೇ ಬೇಕು ಅಂತೇಳಿ ಕೇಳಿಕೊಂಡ್ರು. ಅದರ ಜೊತೆ ಜೊತೆಯಲ್ಲೇ ಶ್ರೀನಿವಾಸ್ ಅವರು ಅವರಿಬ್ರು ಕೂಡ್ಕೊಂಡು ಅದು ಮತ್ತೆ ಮುಂದುವರಿಬೇಕು ಅಂತೇಳಿ ಹೇಳಿದ್ವಿ. ಮೂರನೇದು ಏನು ಹೇಳಿದೆ, ಈ 95 ಜಾತಿಗಳಿಗೆ ಯಾವ್ಯಾವ ಜಾತಿಗಳಿಗೆ ನೆಲೆ ಇಲ್ವೋ ಅವ್ರಿಗೆಲ್ಲ ನೀವು ನೆಲೆಗೆ ಒಂದು ಜಾಗನು ಕೊಡಬೇಕು, ಅವ್ರಿಗೆ ಸ್ವಲ್ಪ ಅನುದಾನ ಕೊಡ್ಬೇಕು. ಇಲ್ಲ ಸಮಾಜದ ಸಮುದಾಯ ಭವನ ಆಗ್ಬೋದು, ಇಲ್ಲಾಂದ್ರೆ ವಿದ್ಯಾರ್ಥಿ ನೆಲೆ ಅವ್ರ ಶಕ್ತಿಗೆ ಅನುಗುಣವಾಗಿ ಅವ್ರು ಕಟ್ಕೊಂಡು ಆ ಸೂರ್ನಡಿಯಲ್ಲಿ ಆ ಸಮಾಜದ ಚಿಂತನ ಮಂಥನಗಳನ್ನ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದ್ವಿ. ಜೊತೆಗೆ ಹೇಳಿದೆ, ನೆಕ್ಸ್ಟ್ ನಿಮ್ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನೀವು 5 ಕೋಟಿ ರೂಪಾಯಿ ಅನೌನ್ಸ್ ಮಾಡಿ ಪ್ರವರ್ಗ 1 ಅಡಿಯಲ್ಲಿ ಬರುವಂತಹ ಸಮಾಜಗಳ ಸ್ಥಿತಿಗತಿಗಳನ್ನ
ಅಂದ್ರೆ ಪುರುಷಾರ್ಥ ಅಧ್ಯಯನ ಮಾಡಿ ಕೇಂದ್ರಕ್ಕೆ ಅದನ್ನ ಪ್ರಸ್ತಾವನೆಯನ್ನು ಕಳಿಸಲಿಕ್ಕೆ 5 ಕೋಟಿ ರೂಪಾಯಿಗಳ ಅನುದಾನವನ್ನು ನಿಗದಿ ಮಾಡಬೇಕು ಅಂತ ಹೇಳಿದ್ವಿ. ಈ ತರ ನಾವು ಕೊಟ್ಟಿರೋದ್ರಲ್ಲಿ ಆದ್ಯತೆ ಮೇರೆಗೆ 6 ಪಾಯಿಂಟ್ ಹೇಳಿದ್ವಿ ಮುಖ್ಯಮಂತ್ರಿಗಳು ಸದ್ಯದಲ್ಲೇ. ಎಸ್ಸಿಎಸ್ಟಿ ವರ್ಗದ ವಿದ್ಯಾರ್ಥಿಗಳಿಗೆ ನೀಡುವಂತೆ ವಿದ್ಯಾರ್ಥಿ ವೇತನ ಶುಲ್ಕ ವಿನಾಯಿತಿ ಶೈಕ್ಷಣಿಕ ಸೌಲಭ್ಯಗಳನ್ನು ಈ ಹಿಂದೆ ನೀಡುತ್ತಿದ್ದಂತೆಯೇ ಅದೇ ರೀತಿ ಪ್ರವರ್ಗ 1ರ ವಿದ್ಯಾರ್ಥಿಗಳಿಗೆ ನೀಡಬೇಕೆಂದು ಒತ್ತಾಯಿಸಿದರು. ಒಕ್ಕೂಟದ ಜಂಟಿ ಕಾರ್ಯದರ್ಶಿ ಎಂಎಸ್ ಶ್ರೀನಿವಾಸ್, ಮುಖಂಡರುಗಳಾದ ಪೂರ್ಣಿಮಾ ಜೋಗಿ, ಕರಿಯಪ್ಪ, ತಿಪ್ಪೇಸ್ವಾಮಿ, ಗುಬ್ಬಿಯ ಬೆಟ್ಟಸ್ವಾಮಿ, ಈರಣ್ಣ ಸೇರಿದಂತೆ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು. ನಮ್ಮ ಸಮಾಜದ ಜನಗಳಲ್ಲಿ ಗೊಂದಲ ಇಲ್ಲ, ಬೇರೆ ಸಮಾಜದವರು ನಮ್ಮ ಸಮಾಜದವರ ಜೊತೆಯಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾರೆ. ಗೊಂದಲಗಳನ್ನು ಏ ಅದ್ಯಾಕಪ್ಪ ಆ ಸಂಘ ಮಾಡಿದಾರ ಈ ಸಂಘ ಮಾಡಿದಾರ ಅಂತ ಹೇಳಿ ನಮ್ಮಲ್ಲಿರ್ತಕ್ಕಂಥ ನಾವುಗಳು ಸಹ ಅದನ್ನ ಸರಿಯಾಗಿ ಅಭಿವ್ಯಕ್ತಪಡಿಸದೆ ಸಮಸ್ಯೆಗಳನ್ನ ನಾವು ನಮ್ಮ ಮೇಲೆ ಹೇಳ್ತಾ ಇದ್ವಿ. ಕಾರಣ ಏನು ಅಂದ್ರೆ ಈ ಒಂದು ಒಕ್ಕೂಟ ಪ್ರಾರಂಭ ಆಗಿರ್ತಕ್ಕಂಥದ್ದು ಅನೇಕ ಜಾತಿಗಳಿಗೆ ಭಯವೂ ಕೂಡ ಉಂಟಾಗಿದೆ. ನಿನ್ನೆ ನಾವು ಕರಿಯಪ್ಪನವರು ಹೋಗಿದ್ದ ಒಂದು ಪತ್ರಿಕೆಯವರಿಗೆಲ್ಲ ಪತ್ರಿಕೆ ಕೊಡೋದಕ್ಕೆ ಮಾತಾಡ್ತಾ ಸಂದರ್ಭದಲ್ಲಿ ಏನಿಲ್ಲ ಏನು ಆಗೋದಿಲ್ಲ ಏನು ನೀವು ಮುಂದುವರಿಯಲ್ಲ ಅಂತಕ್ಕಂಥದ್ದೊಂದು ಆ ಭಾವನೆಯನ್ನು ವ್ಯಕ್ತಪಡಿಸೋದು. ಈ ರೀತಿ ವ್ಯಕ್ತಪಡಿಸಿದಾಗ ಏನಾಗುತ್ತೆ ನಮ್ಮಲ್ಲಿ ಏನು ಅಡೆತಡೆಗಳು ಇದಾವ ಅಂತಕ್ಕಂಥ ಭಾವನೆ ಬರ್ತದೆ. 4 ಜನಗಳ ಜೊತೆ ಹೇಳಿದಾಗ ಅದು ಹಂಗೆ ಪ್ರಚಾರ ಆಗ್ತಾ ಇರ್ತದೆ. ಇದು ಸ್ವಾಭಾವಿಕವಾಗಿ ಬರ್ತಕ್ಕಂಥದ್ದು, ಇದು ಯಾವುದಕ್ಕೂ ಅಡೆತಡೆ ಇಲ್ಲ. ಪ್ರವರ್ಗ 1ರ ಜಾತಿಗಳಿಗೆ ಸರ್ಕಾರದಿಂದ ದೊರೆಯಬೇಕಾದ ಸೌಲಭ್ಯಗಳ ಬಗ್ಗೆ ಹಲವಾರು ಪ್ರಮುಖರು ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದರು. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬಡ ಮತ್ತು ಮಧ್ಯಮ ವರ್ಗದ ಜನರ ಆರೋಗ್ಯ ಕಾಳಜಿ ವಹಿಸಿ ವೈದ್ಯಕೀಯ ಕ್ಷೇತ್ರದ ಕುಟುಂಬದ ವರ್ಗ ಚಾಲುಕ್ಯ ಆಸ್ಪತ್ರೆ ತೆರೆದು ಅತ್ಯಾಧುನಿಕ ಸೇವೆಯನ್ನು ಪ್ರತಿ ವರ್ಷ 100 ಕಣ್ಣಿನ ಶಸ್ತ್ರಚಿಕಿತ್ಸೆ ನಡೆಸುವ ಮೂಲಕ ಜನಸೇವೆಗೆ ಸಜ್ಜಾಗಿದೆ. ಈ ಕಾರ್ಯಕ್ಕೆ ವಿರೋಧ ಪಕ್ಷದ ನಾಯಕ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಲಿದ್ದಾರೆ ಎಂದು ಚಾಲುಕ್ಯ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಮುರಳೀಧರ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಪಾಲಕರ ಅಪೇಕ್ಷೆಯಂತೆ ಗ್ರಾಮೀಣ ಜನರಿಗೆ ಸೇವೆ ಮಾಡಲು ನಮ್ಮ ಕುಟುಂಬದ 5 ಮಂದಿ ವೈದ್ಯರು ಗುಬ್ಬಿಯಲ್ಲಿ ಆಸ್ಪತ್ರೆ ತೆರೆದು ಸೇವೆಯಲ್ಲಿ ನಿರತರಾಗಿದ್ದಾರೆ ಎಂದರು. ಇನ್ನು ಆರೋಗ್ಯದ ಜೊತೆಗೆ ಮಾತೃಭಾಷೆ ಕನ್ನಡ ಅಭಿಮಾನ ಬಿಂಬಿಸುವ ಸಲುವಾಗಿ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಆಚರಣೆಯ ಜೊತೆಗೆ ಈ ಆಸ್ಪತ್ರೆ ಉದ್ಘಾಟನೆಗೊಳ್ಳಲಿದೆ. ಇದೇ ದಿನ ಸಿದ್ದರಾಮಯ್ಯ ಅವರ ಮೂಲಕವೇ ಕೆಲ ಉಚಿತ ಸೇವೆಯನ್ನ ಘೋಷಿಸುವ ಉದ್ದೇಶವಿದೆ. ಪ್ರತಿ ವರ್ಷ 100 ಕಣ್ಣಿನ ಶಸ್ತ್ರಚಿಕಿತ್ಸೆ ಹಾಗೂ ಪ್ರತಿ ತಿಂಗಳು ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುವುದು. 10 ಘಟಕಗಳು ಸದಾ ಸೇವೆಗೆ ಮೀಸಲು ಇಡುವ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು, ಮಾಜಿ ಯೋಧರಿಗೆ ಉಚಿತ ಆರೋಗ್ಯ ಸೌಲಭ್ಯ ಒದಗಿಸುವ ವಿಶೇಷ ಕಾರ್ಯಕ್ರಮ ಘೋಷಿಸಲಾಗುವುದು ಎಂದರು. ಮಾಧ್ಯಮ ಬಂಧುಗಳೇ, ಡಾಕ್ಟರ್ ಮುರಳೀಧರ ಅಂತ ನಾನು, ಚಾಲುಕ್ಯ ಆಸ್ಪತ್ರೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಶ್ರೀ 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 ಸಿದ್ಧಲಿಂಗ ಮಹಾಸ್ವಾಮೀಜಿಗಳ ಸಿದ್ಧಗಂಗಾ ಮಠ ಇವರ ಕೃಪಾಶೀರ್ವಾದ ದಿವ್ಯಾಶೀರ್ವಾದಗಳೊಂದಿಗೆ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಕೃಪಾಶೀರ್ವಾದ ದಿವ್ಯ ಆಶೀರ್ವಾದಗಳೊಂದಿಗೆ ನಾಳೆ ನಮ್ಮ ಆಡಳಿತ ಮಂಡಳಿಯಿಂದ ಚಾಲುಕ್ಯ ಆಸ್ಪತ್ರೆಯ ನೂತನ ಆಸ್ಪತ್ರೆಯ ಅಧಿಕೃತವಾಗಿ ನಾವು ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈ ಉದ್ಘಾಟನಾ ಸಮಾರಂಭಕ್ಕೆ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ವಿರೋಧ ಪಕ್ಷ ನಾಯಕರು ಕೂಡ ಆಗಿರುವಂತಹ ಶ್ರೀಯುತ ಸಿದ್ದರಾಮಯ್ಯರ ಅಮೃತಾಸ್ತ್ರದಿಂದ ನಮ್ಮ ಆಸ್ಪತ್ರೆಯು ಉದ್ಘಾಟನೆಗೊಳ್ಳಲಿದೆ. ಈ ಸುಸಂದರ್ಭದ ಘನಾಧ್ಯಕ್ಷರನ್ನು ಶಾಸಕರಾದ ನಮ್ಮ ಜನಪ್ರಿಯ ಮಾಜಿ ಸಚಿವರು, ಜನಪ್ರಿಯ ಶಾಸಕರಾದ ಎಸ್ ಆರ್ ಶ್ರೀನಿವಾಸ್ ಅವರು ವಹಿಸಿದ್ದಾರೆ. ಮತ್ತು ನಮ್ಮ ಆಸ್ಪತ್ರೆಯ ಅತ್ಯಾಧುನಿಕ ICU ಮತ್ತು OT ಸಂಕೀರ್ಣವನ್ನು ಡಾಕ್ಟರ್ ಜಿ ಸಿದ್ದಲಿಂಗ ಮಠಾಧ್ಯಕ್ಷ ಶ್ರೀ ಸಿದ್ದಲಿಂಗ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ರಾಜ್ಯೋತ್ಸವ ದಿನ ನಡೆಯುವ ಈ ಕಾರ್ಯಕ್ರಮವನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ತೀವ್ರ ನಿಗಾ ಘಟಕ ಸಂಕೀರ್ಣವನ್ನು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅನಾವರಣಗೊಳಿಸಲಿದ್ದಾರೆ. 24 ಗಂಟೆಗಳ ಸೇವೆಯ ಈ ಆಸ್ಪತ್ರೆ ಒಪಿಡಿ, ಐಸಿಯು, ಅಪಘಾತ ತುರ್ತು ಘಟಕ ಸೇರಿದಂತೆ ಎಲ್ಲ ಬಗೆಯ ಸ್ಕ್ಯಾನಿಂಗ್ನಂತಹ ಸಾಮಾನ್ಯ ಸೇವೆ ಮತ್ತು ಕೀಲು ಮೂಳೆ, ನರರೋಗ, ಪ್ರಸೂತಿ, ಕಿಡ್ನಿ ಸಮಸ್ಯೆಗೆ ಚಿಕಿತ್ಸೆಯಂತಹ ವಿಶೇಷ ಸೌಲಭ್ಯ ಲಭ್ಯವಿದೆ ಎಂದು ವಿವರಿಸಿದರು.
ಇನ್ನು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಸ್ ರಂಗನಾಥ್ ಮಾತನಾಡಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಗಮನಕ್ಕೆ ಭವ್ಯ ಸ್ವಾಗತ ಕೋರಲು ಕುರುಬ ಸಮಾಜ ಸಜ್ಜಾಗಿದೆ. ಸಿಂಗೋನಹಳ್ಳಿ ಶ್ರೀ ಬೀರಲಿಂಗೇಶ್ವರ ದೇವಸ್ಥಾನದಿಂದ ಸಾವಿರಾರು ಅಭಿಮಾನಿಗಳೊಂದಿಗೆ ಬೈಕ್ ಮೆರವಣಿಗೆ ಸಾಗಿ ಗುಬ್ಬಿ ಪಟ್ಟಣ ತಲುಪಲಿದೆ. ನಂತರ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಚಾಲುಕ್ಯ ಆಸ್ಪತ್ರೆ ತಲುಪಲಿದ್ದಾರೆ ಎಂದರು. ತಾಲೂಕು ಕುರುಬ ಸಂಘದ ಅಧ್ಯಕ್ಷರು ಗುಬ್ಬಿ ದಿನಾಂಕ 1/11/2021 ಚಾಲುಕ್ಯ ನರ್ಸಿಂಗ್ ಹೋಮ್ ಉದ್ಘಾಟನೆಗೋಸ್ಕರ ಮಾನ್ಯ ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು ಇದೇ ಪ್ರಪ್ರಥಮ ಬಾರಿಗೆ ಗುಬ್ಬಿಗೆ ಆಗಮಿಸಿದ್ದರಿಂದ ನಮ್ಮ ಸಮಾಜದ ವತಿಯಿಂದ ಸಿಂಗೋನಹಳ್ಳಿಯ ಬೀರಲಿಂಗೇಶ್ವರ ದೇವಸ್ಥಾನ ಹತ್ರ ಅವರಿಗೆ ಸ್ವಾಗತವನ್ನು ಕೋರಲು ನಮ್ಮ ತಾಲೂಕಿನ ಎಲ್ಲ ಸಮಾಜದ ಬಂಧುಗಳು ಸೇರ್ಕೊಂಡು ಅವ್ರಿಗೆ ಸ್ವಾಗತವನ್ನು ಬಯಸುವೆ ಅಂತ ಹೇಳಿ ಅಲ್ಲಿಂದ ಆ ದೇವಸ್ಥಾನ ಪೂಜೆ ಆದ ನಂತರ ಅವರನ್ನು ಗುಬ್ಬಿ ಟೌನ್ ಚನ್ನಬಸವೇಶ್ವರ ದೇವಸ್ಥಾನಕ್ಕೆ ಬೈಕ್ ರ್ಯಾಲಿ ಮೂಲಕ ನಾವು ಸುಮಾರು 500 ವೆಹಿಕಲ್ ಮೂಲಕ ನಾವು ಅವ್ರನ್ನ ಪ್ರೊಸೆಷನ್ ಮೂಲಕ ಕರ್ಕೊಂಡು ಗುಬ್ಬಿ ಟೌನ್ ಬಿಟ್ಟು ನಂತರ ಸೇಬಿನ ಹಾರ ಮೂಲಕ ಕ್ರೈನ್ ಮೂಲಕ ಅವರಿಗೆ ಮಾಲಾರ್ಪಣೆಯನ್ನು ಸೇಬಿನ ಹಾರನ್ನು ಮಾಡಲು ಎಲ್ಲ ರೀತಿಯ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಗೌರವಿಸಲು ಎಲ್ಲ ಸಮಾಜದ ಬಂಧುಗಳು ಎಲ್ಲೂ ಕೂಡ ನಾವು. ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಎಚ್ ಡಿ ರಂಗಸ್ವಾಮಿ, ಲಿಂಗರಾಜು, ಬಸವರಾಜು, ಬಿಆರ್ ಭರತ್ಗೌಡ ಇತರರು ಹಾಜರಿದ್ದರು. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಕಾನೂನುಬದ್ಧ ಅಹವಾಲು ಈಡೇರದಿದ್ದರೆ ಸರ್ಕಾರದ ಯೋಜನೆಗಳು ಹಾಗೂ ನಿಮ್ಮ ನಿಯೋಜನೆಗಳು ಸಾರ್ಥಕತೆ ಆಗುವುದಿಲ್ಲ ಎಂದು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ನಿರೀಕ್ಷಕರಾದ ರಾಜನಾಥ್ ತಿಳಿಸಿದರು. ಪಾವಗಡ ಪಟ್ಟಣದ ಕಣಿವೆ ನರಸಿಂಹಸ್ವಾಮಿ ದೇವಾಲಯದ ಬಳಿ ಇರುವ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡಿದ್ದ ದಲಿತರ ಕುಂದುಕೊರತೆಗಳ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಅಧಿಕಾರಿಗಳು ತಿಂಗಳಾದರೆ ಸಂಬಳ ಆಗಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ಜನ ಇರುತ್ತಾರೋ ಅಷ್ಟು ಜನರಿಗೆ ವಿಚಾರಣೆ ಮಾಡುತ್ತೇವೆ. ಆದರೆ ಒಬ್ಬ ದಲಿತ ತನ್ನ ಕುಟುಂಬ ನಿರ್ವಹಣೆಗಾಗಿ ಸರ್ಕಾರದ ಸವಲತ್ತುಗಳಿಗೆ ತಮ್ಮ ಜೀವನ ತುಂಬ ಅಲೆಯುವುದು ನಾವುಗಳು ಗಮನಿಸಬಹುದು. ಹಾಗಾಗಿ ಯಾವುದೇ ನಿರ್ಗತಿಕರು ಕಚೇರಿಗೆ ಬಂದರೆ ತಕ್ಷಣವೇ ಅವರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಅಧಿಕಾರಿಗಳು ಮಾಡಬೇಕು ಎಂದರು. ದಲಿತ ಹಿರಿಯ ಮುಖಂಡ ಎಸ್ ಹನುಮಂತರಾಯಪ್ಪ ಅಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿ, ದಲಿತರ ಹೆಸರಲ್ಲಿ ಮಾಡುವ ಸಭೆಗಳು ಅವರ ಸಮಸ್ಯೆಗಳು ಪರಿಹರಿಸಲು ಅಲ್ಲ, ಸರ್ಕಾರಕ್ಕೆ ಮಾಹಿತಿ ನೀಡಲು ಹಾಗೂ ಟಿ ಬಿಸದ್ಕೆ ಸೀಮಿತವಾಗಿವೆ ಎಂದರು. ಇಂದು ದಲಿತರ ಸಭೆಯನ್ನು ತುಮಕೂರು ಜಿಲ್ಲಾ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಇಲಾಖೆ ಪ್ರಥಮ ಬಾರಿಗೆ ಆಯೋಜಿಸಲಾಗಿ ಇಂದು ಸಹ ಎಲ್ಲ ಇಲಾಖೆಯವರು ಗೈರು ಹಾಜರಾಗಿದ್ದಾರೆ. ಕೇವಲ ಬೆರಳೆಣಿಕೆಯಷ್ಟು ಪಿಡಿಒಗಳು ಸಭೆಗೆ ಹಾಜರಾಗಿದ್ದಾರೆ. ಎಸ್ಸಿ ಎಸ್ಟಿ ಅನುದಾನ ಕೇವಲ ಪಿಡಿಒಗಳಿಗೆ ಮಾತ್ರ ಬರುತ್ತವೆಯೋ, ಇತರೆ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವುದಿಲ್ಲವೇ ಎಂಬ ಪ್ರಶ್ನೆ ಅಧಿಕಾರಿಗಳಿಗೆ ತಿಳಿಯಬೇಕು ಎಂದರು. ಕಾನೂನುಬದ್ಧ ಅಹವಾಲುಗಳು ಈಡೇರದಿದ್ದರೆ ಸರ್ಕಾರದ ಯೋಜನೆಗಳು ಮತ್ತೆ ನಿಮ್ಮ ನಿಯೋಜನೆಗಳು ಸಾರ್ಥಕ ಆಗುತ್ತದೆ. ಮತ್ತೆ ಕಾನೂನು ಸಹ ತುಂಬ ಕಠಿಣವಾಗಿದೆ. ಮೊದಲು ನೀವು ನಿಮ್ಮನ್ನ ರಕ್ಷಿಸಿಕೊಳ್ಳಲು ನೀವು ಒಂದು ನಿಮ್ಮ ಯೋಜನೆಗಳು ಇರಬೇಕು. ಯಾಕೆಂದರೆ ಸೆಕ್ಷನ್ 4 ಅಡಿಯಲ್ಲಿ ಯಾವುದೇ ಸರ್ಕಾರಿ ನೌಕರ ಕಾನೂನುಬದ್ಧ ಒಂದು ಆ ಕರ್ತವ್ಯವನ್ನು ನಿರ್ವಹಿಸಲು ಮತ್ತು ಮಹಿಳೆ ಕಲ್ಯಾಣ ಇಲಾಖೆಯಲ್ಲಿ ಮಹಿಳೆ ಮಕ್ಕಳ ಕಲ್ಯಾಣ ಇಲಾಖೆ ಒಂದು ಒಂದು ಮಹಿಳೆಯರಿಗಂತ ಒಂದು ಲೋನ್ ಸ್ಯಾಂಕ್ಷನ್ ಆಯಿತು. ಅದು ಇದ್ದಿದ್ದ ತಾಲೂಕು 2 MLA ಅವರು ಸೆಂಕ್ಷನ್ ಮಾಡಿದ್ರು. ಸಾಕಮ್ಮಂತ ಫಲಾನುಭವಿಯನ್ನು ಕಳ್ಕೊಂಡ್ಬಿಟ್ಟೆ. ಹೈನುಗಾರಿಕೆಗೆ ಅಂತ ಹೇಳ್ಬಿಟ್ಟು ಒಂದು ಲೋನ್ನ ಸ್ಯಾಂಕ್ಷನ್ ಮಾಡಿದ್ರು. ಅದು ತಗೊಂಡು ಎಸ್ ಬಿ ಐ ಬ್ಯಾಂಕ್ ಹೋದ್ರು. ಬ್ಯಾಂಕ್ ಹೋದ್ರೆ ಅವ್ರು ಏನು ಮಾಡಿದ್ರು, ಮದುವೆಯ ಸ್ಯಾಂಕ್ಷನ್ ಆಗಬೇಕು, ಮದುವೆಗೆ ಕಳಿಸಿದ್ರು. ಅಲ್ಲಿ ಹೋದ್ರೆ ಅವ್ರಿಗೆ ಬಿದ್ದು ಬ್ಯಾಂಕ್ ಹಾಕೊಂಡು ಬೇರೆ ಬ್ಯಾಂಕ್ ಬಿಟ್ಟರು. ನಾವು ಕೇಳಿದ್ರು ಆ ಬ್ಯಾಂಕ್ಗೆ ಕೊಡಿ ಅಂತ. ಆ ಬ್ಯಾಂಕ್ನವ್ರು ಏನು ಹೇಳಿದ್ರು, ಲೀಡ್ ಬ್ಯಾಂಕ್ನವ್ರು ಏನು ಮಾಡಿದ್ರು, ನಿಮ್ಮ ಏರಿಯಾ ಬರೋದು ಎಸ್ ಬಿ ಐ ಇದಕ್ಕೆ ಎಸ್ ಬಿ ಐ ಬ್ಯಾಂಕ್ಗೆ ಬೇರೆ ಬರೋದು ಬಿಟ್ಕೊಂಡು ಅಂತ. ಅಲ್ಲೇ ಈ ವೇಳೆ ಜಿಲ್ಲಾ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಅಧಿಕಾರಿ ಸಲೀಂ ಅಹಮದ್, ದಲಿತ ಮುಖಂಡರಾದ ನಾಗೇಶ್, ಕನ್ನಮೇಡಿ ಕೃಷ್ಣಮೂರ್ತಿ, ಬಿಎಸ್ಪಿ ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು. ಇಮ್ರಾನ್ ಉಲ್ಲಾ, ಅಮೋಘ್ ಟಿವಿ, ಪಾವಗಡ. ಇದಿಷ್ಟು ಈ ಹೊತ್ತಿನ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.